ಹಾಯ್ ಗಾಯ್ಸ್, ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ನನ್ನ ಚಾನೆಲ್ ನಿಖಿತ್ ಪ್ರಿಯಾ ಸೂಪರ್ ಟಿಪ್ಸ್ಗೆ ಸ್ವಾಗತ. ಗಾಯ್ಸ್, ಇವತ್ತು ನಾನು ಸಮ್ಮರ್ನಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೆಲವು ಇಂಪಾರ್ಟೆಂಟ್ ಆ್ಯಂಡ್ ಸಿಂಪಲ್ ಆಗಿರೋಂತಹ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಟಿಪ್ಸ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಡೆಫಿನೆಟ್ಲಿ 100% ನೀವು ವೆಯ್ಟ್ ಲಾಸ್ ಆಗೋದ್ರದ್ದು ಗ್ಯಾರಂಟಿ. ಈ ಟಿಪ್ಸ್ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಗೊತ್ತಿರೋರು ನೋಡಿ, ಗೊತ್ತಿಲ್ಲದೆ ಇರೋರು ನೋಡಿ. ಓಕೆ, ಈಗ ಜಾಸ್ತಿ ಮಾತಾಡೋದು ಬೇಡ. ಈ ಟಿಪ್ಸ್ ಯಾವುದು, ಇದನ್ನು ಹೇಗೆ ಫಾಲೋ ಮಾಡೋದು ಅಂತ ಬೇಗ ಈಗ ನಾವು ಡಿಸ್ಕಸ್ ಮಾಡೋಣ, ಬನ್ನಿ. ನಮ್ಮ ಮೊದಲನೇ ಟಿಪ್, ನೀರು. ವೆಯ್ಟ್ ಲಾಸ್ ಮಾಡೋದ್ರಲ್ಲಿ, ವೆಯ್ಟ್ ಲಾಸ್ ಮಾಡೋ ಪ್ರೊಸೀಜರ್ನಲ್ಲಿ ನಮ್ಮ ಮೇನ್ ಆ್ಯಂಡ್ ಇಂಪಾರ್ಟೆಂಟ್, ನಾವು ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ಈಗ ಸಮ್ಮರ್ ಆದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದು ಜಾಸ್ತಿ, ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ, ಡಿಹೈಡ್ರೇಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಬಾಡಿ ಡಿಹೈಡ್ರೇಟ್ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂದರೆ, ನಾವು ದಿನಕ್ಕೆ ಕಡಿಮೆ ಅಂದರೂ 3-4 ಲೀಟರ್ ನೀರಾದರೂ ಕುಡಿಲೇಬೇಕು. ಸೊ ಜಾಸ್ತಿ ನೀರು ಕುಡಿತಾ ಇದ್ರೆ ನಮಗದು ಬಾಡಿ ಹೈಡ್ರೇಟ್ ಆಗುತ್ತೆ, ಜೊತೆಗೆ ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಕುಡಿಯೋದ್ರಿಂದ ಬಾಡಿಲಿ ಎಷ್ಟು ಟಾಕ್ಸಿನ್ಸ್ನ ನಾವು ಹೊರಗಡೆ ಹಾಕ್ಬೋದು. ನಮ್ಮ ವೆಯ್ಟ್ ಲಾಸ್ ಪ್ರೊಸೀಜರ್ನಲ್ಲಿ, ನಮ್ಮ ವೆಯ್ಟ್ ಲಾಸ್ ಪ್ಲ್ಯಾನ್ನಲ್ಲಿ ಫಸ್ಟ್ ನಾವು ನೀರು ಕುಡಿಲೇಬೇಕು. ಈಗ ಊಟಕ್ಕೂ ಮುಂಚೆ 30 ಮಿನಿಟ್ಸ್ ಮುಂಚೆ 1-2 ಗ್ಲಾಸ್ ನೀರು ಕುಡಿಬೇಕು. ಈ ರೀತಿ ನೀರು ಕುಡಿಯೋದ್ರಿಂದ ನಾವು ಊಟ ಜಾಸ್ತಿ ಮಾಡೋದು, ಅದನ್ನು ಕಡಿಮೆ ಮಾಡ್ಬೋದು, ಆಮೇಲೆ ಕ್ಯಾಲ್ರೀಸ್ ಇಂಟೇಕ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಊಟ ಆಗಿ 30 ಮಿನಿಟ್ಸ್ ಆದಮೇಲೆ ಬಿಸಿನೀರನ್ನ ಕುಡಿಯಿರಿ. ಬಿಸಿನೀರನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಬಾಡಿಲಿರೋ ಟಾಕ್ಸಿನ್ಸೇ ಆಗಲಿ, ಫ್ಯಾಟೇ ಆಗಲಿ, ಅದು ಮೆಲ್ಟ್ ಆಗಿ ಫ್ಲಶ್ ಔಟ್ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಡೆಡ್ ಶುಗರ್ನ ಅವಾಯ್ಡ್ ಮಾಡಿ ಗಾಯ್ಸ್. ಈಗ ಪ್ಯಾಕೇಜ್ಡ್ ಏನೇ, ಈಗ ಇನ್ಸ್ಟೆಂಟ್ ಫುಡ್ನ ತಗೋತೀವಿ, ಇನ್ಸ್ಟೆಂಟ್ ಓಟ್ಸೇ ಆಗಲಿ ಅಥವಾ ಇನ್ಸ್ಟೆಂಟ್ ಬೇರೆ ಫುಡ್ ಏನಾದರೂ ಪ್ಯಾಕೆಟಲ್ಲಿ ಬರುತ್ತಲ್ಲ, ಅದರಲ್ಲಿ ಆ್ಯಡೆಡ್ ಶುಗರ್ ಇರುತ್ತೆ. ನೀವು ಬೇಕಾದ್ರೆ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸಲ್ಲಿ ನೋಡ್ತಾ ಇದ್ದ ನೋಡ್ರಿ, ಅದ್ರ ಶುಗರ್ ಎಷ್ಟು ಕ್ವಾಂಟಿಟಿಯಲ್ಲಿ ಅಥವಾ ಎಷ್ಟು ಪರ್ಸೆಂಟೇಜಲ್ಲಿ ಹಾಕಿರ್ತಾರೆ ಅಂತ. ಆ್ಯಡೆಡ್ ಶುಗರ್ ಇರೋ ಯಾವುದೇ ಪ್ಯಾಕೆಟ್ ಆಗಲಿ ಅಥವಾ ಯಾವುದೇ ಆಗಲಿ ನೀವು ತೊಗೊಳಕ್ಕೆ ಹೋಗಬೇಡಿ. ಆ್ಯಡೆಡ್ ಶುಗರ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಎಲ್ರಿಗೂ ಗೊತ್ತು, ಶುಗರ್ ಇಂಟೇಕಿಂದ, ಶುಗರ್ ತೊಗೊಳೋದ್ರಿಂದ ನಮ್ಮ ವೆಯ್ಟ್ ಗೇನ್ ಆಗೋದು ಜಾಸ್ತಿ ಅಂತ. ನಮ್ಮ ಡಯಟ್ ಪ್ಲ್ಯಾನಲ್ಲಿ ನಾವು ಶುಗರ್ನ ಅವಾಯ್ಡ್ ಮಾಡಲೇಬೇಕು. ಇನ್ನು ನಾವು ಡಯಟ್ ಮಾಡ್ತಾ ಇದ್ದೀವಿ, ನಾವು ಇನ್ಸ್ಟೆಂಟ್ ಆಗಿರೋ ಏನಾದರೂ ಒಂದು ಪ್ಯಾಕೆಟಿಂದ ಫುಡ್ ತೊಗೊಂಡ್ವಿ ಅಂದರೆ ಅದು ಶುಗರ್ ಇತ್ತು ಅಂದರೆ ನಾವು ಡಯಟ್ ಮಾಡೋದು ಕೂಡ ವೇಸ್ಟ್. ಆ್ಯಡೆಡ್ ಶುಗರ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಆಮೇಲೆ ನಾವೇನೇ ಆಗಲಿ, ಸ್ವಲ್ಪ ಸ್ವೀಟ್ ಅಥವಾ ಮನೇಲಿ ಏನೇ ಮಾಡಿದ್ರು ಸ್ವೀಟ್ ಕಡಿಮೆ ಆಯಿತು ಅಂತ ಜಾಸ್ತಿ ಸ್ವೀಟ್ ಹಾಕ್ಕೊಂಡು ತಿನ್ನೋದು, ಇದೆಲ್ಲ ಅವಾಯ್ಡ್ ಮಾಡಿ ಗಾಯ್ಸ್. ಸ್ವೀಟ್ಸಿಂದ ಕ್ಯಾಲ್ರಿ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದಂತ ಟಿಪ್ ಏನು ಅಂದರೆ ಡಯಟ್. ಡಯಟ್ ಮಾಡಿ. ಡಯಟ್ ಅಂದರೆ ಏನು, ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಡಯಟ್ ಅಂದರೆ ಊಟ ಬಿಡೋದು, ಕಂಪ್ಲೀಟ್ಲಿ ಏನು ತಿಂದೇ ಇರೋ ರೀತಿಲಿ ಇರೋದು. ಕೆಲವರಂತೂ ದಿನಕ್ಕೆ ಜಸ್ಟ್ 1 ಟೈಮ್ ಊಟ ಮಾಡ್ತಾರೆ, ಆಮೇಲೆ ನೀರು ಕುಡ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ, ಊಟದ ಕಡೆ ಜಾಸ್ತಿ ಗಮನ ಹೋಗುತ್ತೆ, ಕೆಲಸದ ಕಡೆ ಗಮನ ಬರೋದಿಲ್ಲ. ಕೆಲವರಿಗೆ ಊಟ ಕಡಿಮೆ ಆಗಿ ಅಥವಾ ಯೋಚನೆ ಮಾಡಿ ಮಾಡಿ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ಆಗಿರಲ್ಲ, ಮೂಡ್ ಆಫ್ ಆಗುತ್ತೆ, ಯಾವ ಕೆಲಸ ಮಾಡೋಕ್ಕೂ ಮೂಡ್ ಇರಲ್ಲ. ಆಮೇಲೆ ಏನು ಮಾಡ್ತೀರಾ, ಈ ರೀತಿ ಮಾಡೋದ್ರಿಂದ ನಾವು ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ, ನಾವು ಎನರ್ಜೆಟಿಕ್ ಆಗಿರಲ್ಲ ಅಂತ ಜಾಸ್ತಿ ಊಟ ಮಾಡೋಕ್ಕೆ ಶುರು ಮಾಡ್ತೀರಾ, ಆವಾಗ ವೆಯ್ಟ್ ಗೇನ್ ಆಗುತ್ತೆ, ಇನ್ನು ಓವರ್ ವೆಯ್ಟ್ ಆಗುತ್ತೆ. ಅದಕ್ಕೋಸ್ಕರ ಡಯಟ್ ಅಂದರೆ ಗಾಯ್ಸ್, ಹೆಲ್ದಿ ಫುಡ್ ಊಟ ಮಾಡೋದು ಡಯಟ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನ ಲಂಚ್ ಮಾಡಿ, ಡಿನ್ನರ್ ಮಾಡಿ, ಆದರೆ ಹೆಲ್ದಿ ಆಗಿರಬೇಕು. ಅದರಲ್ಲಿ ಶುಗರ್ ಇರಬಾರ್ದು, ಆಯಿಲಿ ಇರಬಾರ್ದು, ನಿಮ್ಮ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಚೆನ್ನಾಗಿರಬೇಕು. ಬಾಡಿಗೆ ಏನೇನು ಪ್ರೋಟೀನ್ಸ್ ಏನೇನು ವಿಟಮಿನ್ಸ್ ಬೇಕೋ ಅದು ಸಪ್ಲೈ ಆಗುವಂಥ ಹೆಲ್ದಿ ಫುಡ್ನ ಊಟ ಮಾಡಿ. ದಯವಿಟ್ಟು ಯಾರೂ ಊಟ ಬಿಡೋದಕ್ಕೆ ಹೋಗಬೇಡಿ. ಕೆಲವರು ಜ್ಯೂಸ್ನ ಕುಡಿಯೋದು ತುಂಬ ಪ್ರಿಫರ್ ಮಾಡ್ತಾರೆ ವೆಯ್ಟ್ ಲಾಸ್ ಅವರ್ ಪ್ಲ್ಯಾನಿಂಗಲ್ಲಿ. ಆದರೆ ಜ್ಯೂಸ್ಗಿಂತಲೂ ನಾನು ನಿಮಗೆ ಸಜೆಸ್ಟ್ ಮಾಡೋದು ಫುಲ್ ಹೋಲ್ ಫ್ರೂಟ್ನ ತಿನ್ನಿ ಅಂತ. ಯಾಕಂದರೆ ಜ್ಯೂಸ್ನಲ್ಲಿ ಕೆಲವರು ಪ್ಯಾಕೇಜ್ಡ್ ಜ್ಯೂಸ್ ಕುಡಿತಾರೆ,
ಕೆಲವು ಪ್ಯಾಕೇಜ್ಡ್ ಫ್ರೆಶ್ ಜ್ಯೂಸ್ ಅಂತೆಲ್ಲ ಬರುತ್ತಲ್ಲ, ಅವು ಅದರಲ್ಲೂ ಕೂಡ ಆ್ಯಡೆಡ್ ಶುಗರ್ ಇದ್ದೇ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಫುಲ್ ಹೋಲ್ ಫ್ರೂಟ್ ನೀವು ತಿನ್ನೋದ್ರಿಂದ ಏನಾಗುತ್ತೆ, ಅದರಲ್ಲಿ ಫೈಬರ್ ಇರುತ್ತೆ. ಸೊ ನಿಮ್ಮ ಹೊಟ್ಟೆ ಸ್ಟಮಕ್ ಯಾವಾಗಲೂ ಫುಲ್ ಆಗಿರೋ ರೀತಿ ಅನಿಸುತ್ತೆ, ನಿಮಗೆ ಹಸಿವು ಅಂತ ಅನಿಸಲ್ಲ, ಬೇಗ ಹಸಿವೂ ಆಗಲ್ಲ. ಜ್ಯೂಸ್ ಕುಡಿಯೋದ್ರಿಂದ ಏನಾಗುತ್ತೆ, ಸ್ವೆಟ್ಟಿಂಗ್ ರೀತಿಯಲ್ಲಿ ಅಥವಾ ನಾವು ಬಾತ್ರೂಮ್ಗೆ ಹೋದಾಗ ಅದರಲ್ಲಿರೋ ಮಾಯಿಶ್ಚರ್ ಆ್ಯಂಡ್ ಹೈಡ್ರೇಷನ್ ಎಲ್ಲ ಹೊರಟೋಗುತ್ತೆ, ನಮಗೆ ಬೇಗ ಹಸಿವಾಗೋಕ್ಕೆ ಶುರು ಆಗುತ್ತೆ, ತಿನ್ಬೇಕು ಅಂತ ಅನಿಸುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ವೇಟ್ ಗೇನ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಫ್ರೆಶ್ ಫ್ರೂಟ್ನ ತಿನ್ನೋದನ್ನು ಯೂಸ್ ಮಾಡಿ, ಫ್ರೆಶ್ ಫ್ರೂಟ್ನ ತಿನ್ನಿ. ಇಂಪಾರ್ಟೆಂಟ್ ಆಗಿರೋಂಥ ಟಿಪ್, ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಸಾಲ್ಟಿಂದ ಕೂಡ ನಮ್ಮ ವೇಟ್ ಗೇನ್ ಆಗುತ್ತೆ. ಸಾಲ್ಟಲ್ಲಿ ಸೋಡಿಯಂ ಇರುತ್ತೆ, ಬಾಡಿಗೆ ತುಂಬ ಜಾಸ್ತಿ ಸೋಡಿಯಮ್ ಕೂಡ ಒಳ್ಳೇದಲ್ಲ, ಕಡಿಮೆ ಕೂಡ ಒಳ್ಳೇದಲ್ಲ, ಲಿಮಿಟ್ ಆಗಿರಬೇಕು. ಈಗ ಏನಾಗುತ್ತೆ, ನಾವು ಸಾಲ್ಟ್ ಆ್ಯಡೆಡ್ ಸಾಲ್ಟ್ ಅಂತ ಹಾಕೋತೀವಿ ಅಂದರೆ ಕೆಲವರಿಗೆ ಅಭ್ಯಾಸ ಇರುತ್ತೆ ಊಟದಲ್ಲಿ ಮೇಲ್ಗಡೆ ಸಾಲ್ಟ್ ಹಾಕ್ಕೊಳ್ಳೋದು, ಅದು ಮಾತ್ರ ತುಂಬ ತಪ್ಪು ಗಾಯ್ಸ್. ನೀವು ಮೇಲ್ಗಡೆ ಸಾಲ್ಟ್ ಹಾಕ್ಕೊಂಡಷ್ಟು ನಿಮ್ಮ ಸೋಡಿಯಂ ಬಾಡಿಯಲ್ಲಿ ಸೋಡಿಯಂ ಜಾಸ್ತಿ ಆಗುತ್ತೆ, ಆ ಸೋಡಿಯಂ ಎಲ್ಲ ಹೋಗಿ ಬೆಲ್ಲಿ ಫ್ಯಾಟ್ನಲ್ಲಿ ಕುತ್ಕೊಂಡ್ಬಿಡುತ್ತೆ, ಅದನ್ನು ಕರಗಿಸೋದು ತುಂಬ ಕಷ್ಟ. ಆಮೇಲೆ ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ, ವಾಟರ್ ರಿಟೆನ್ಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನಕ್ಕೆ ಕೆಲವು ಪ್ರಾಬ್ಲಮ್ ಇರುತ್ತೆ, ನಾವು ಸ್ವಲ್ಪ ನೀರು ಕುಡಿದ್ರೆ ಹೊಟ್ಟೆ ಉಬ್ರ ಆಗುತ್ತೆ ಅಂದರೆ ಹೊಟ್ಟೆ ಊದ್ಕೊಂಡಿರೋ ರೀತಿ ಆಗುತ್ತೆ ಅಂತ. ಏನಕ್ಕೆ ಅಂದರೆ ಸಾಲ್ಟ್ ಇಂಟೇಕ್ ಜಾಸ್ತಿ ಆಗಿರುತ್ತೆ, ಸಾಲ್ಟಲ್ಲಿ ಸೋಡಿಯಂ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಊಟದಲ್ಲಿ ಸಾಲ್ಟ್ ಕಡಿಮೆ ಆಗುತ್ತಾ, ಮೇಲೆ ಸಾಲ್ಟ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋ ಪ್ರಾಬ್ಲಮ್, ಹಾಗೆ ಊಟ ಮಾಡಿ. ಆದರೆ ಸಾಲ್ಟ್ ಕಡಿಮೆ ತಿಂದಷ್ಟು ನಿಮ್ಮ ಹೆಲ್ತ್ಗೂ ಒಳ್ಳೆಯದು, ನಿಮ್ಮ ಬಾಡಿನ ಮೇಂಟೈನ್ ಮಾಡೋಕ್ಕೂ ಕೂಡ ತುಂಬ ಒಳ್ಳೆಯದು. ಆ್ಯಡೆಡ್ ಸಾಲ್ಟ್ನ ದಯವಿಟ್ಟು ಅವಾಯ್ಡ್ ಮಾಡಿ, ಅದರಿಂದ ಬೆಲ್ಲಿ ಫ್ಯಾಟು ಜಾಸ್ತಿ ಆಗುತ್ತೆ, ಹೊಟ್ಟೆ ಆ್ಯಂಡ್ ಸೊಂಟದ ಸುತ್ತಳತೆ ಕೂಡ ಜಾಸ್ತಿ ಆಗುತ್ತೆ, ಆಮೇಲೆ ಬಾಡಿ ವೇಟ್ ಕೂಡ ಗೇನ್ ಆಗುತ್ತೆ. ನೀವು ನೀರು ಕುಡಿದ್ರೂ ಕೂಡ ನಿಮ್ಮ ಹೊಟ್ಟೆ ಊದ್ಕೊಂಡಿರೋ ರೀತಿ ಅನಿಸುತ್ತೆ, ಅದಕ್ಕೋಸ್ಕರ ಸಾಲ್ಟ್ನ ಅವಾಯ್ಡ್ ಮಾಡಿ, ಯಾಕಂದರೆ ಕಡಿಮೆ ಸಾಲ್ಟ್ ಊಟ ಮಾಡಿ, ಜಾಸ್ತಿ ಸಾಲ್ಟ್ ಹಾಕೊಳಕ್ಕೆ ಹೋಗಬೇಡಿ. ಆದಷ್ಟು ಹೊರಗಡೆ ಊಟ ಮಾಡೋದನ್ನು ಅವಾಯ್ಡ್ ಮಾಡಿ ಗಾಯ್ಸ್. ಹೊರಗಡೆ ಊಟ ಮಾಡೋದ್ರಿಂದ ಏನಾಗುತ್ತೆ, ಮನೇಲಿ ಊಟ ಮಾಡಿದರೆ ನಮಗೆ ಮನೇಲಿ ಏನೆಲ್ಲ ಯೂಸ್ ಮಾಡಿದ್ದಾರೆ, ಏನೆಲ್ಲ ಹಾಕಿದ್ದಾರೆ, ಅದರಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿ ಕ್ಯಾಲ್ರಿ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಹೊರಗಡೆ ಊಟ ಮಾಡಿದಾಗ ನಮಗೆ ಅದರಲ್ಲಿ ಬಟರ್ ಹಾಕಿದಾರೋ ಅಥವಾ ಘೀ ಹಾಕಿದಾರೋ ಗೊತ್ತಾಗಲ್ಲ, ಆಯಿಲ್ ಜಾಸ್ತಿ ಹಾಕಿರ್ತಾರೆ. ಇನ್ನು ಕೆಲವು ಕಡೆ ನಾವು ನೋಡ್ಬೋದು ಅನ್ನ ಜಾಸ್ತಿ ಆಗಲಿ ಅಥವಾ ವೈಟ್ ಆಗಲಿ ಅಂತ ಏನೋ ಸೋಡಾ ಹಾಕಿರ್ತಾರೆ, ಅದು ಕೂಡ ತುಂಬ ಒಳ್ಳೆಯದಲ್ಲ, ಕೆಟ್ಟದು. ಸೊ ಹೊರಗಡೆ ಊಟ ಮಾಡೋದು ಆದಷ್ಟು ಕಡಿಮೆ ಮಾಡಿ. ನಾವು ಜಾಸ್ತಿ ವೇಟ್ ಗೇನ್ ಆಗೋದು ಹೊರಗಡೆ ಊಟ ಮಾಡೋದ್ರಿಂದ, ಆದಷ್ಟು ಮನೇಲಿ ಪ್ರಿಪೇರ್ ಮಾಡಿರುವಂಥ ಹೆಲ್ದಿ ಫುಡ್ನ ಊಟ ಮಾಡೋದನ್ನು ದಯವಿಟ್ಟು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅನಿವಾರ್ಯ ಅಂದಾಗ ಮಾತ್ರ ಹೊರಗಡೆ ಸ್ವಲ್ಪ ಊಟ ಮಾಡಿ, ಆದರೆ ಪ್ಲೀಸ್ ಹೊರಗಡೆ ಊಟ ಮಾಡೋ ಅಭ್ಯಾಸ ಇರೋರು ಕೆಲವರು ಹೊರಗಡೆ ಊಟ ಮಾಡಬೇಡಿ, ಆದಷ್ಟು ಮನೇಲೇ ಊಟ ಮಾಡಿ. ಬೇಕ್ರಿ ಐಟಮ್ಸ್ನ ಅವಾಯ್ಡ್ ಮಾಡಿ ಗಾಯ್ಸ್, ಯಾಕಂದರೆ ಬೇಕ್ರಿ ಐಟಮ್ಸಲ್ಲಿ ಹೆವಿ ಫ್ಯಾಟ್ ಇರುತ್ತೆ. ಜಾಸ್ತಿ ಈ ಬೇಕ್ರಿ ಐಟಮ್ಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ, ಕೇಕ್ಸ್ ಪೇಸ್ಟ್ರೀಸ್ ಬಿಸ್ಕೆಟ್ಸ್ ಅಂತ ಎಲ್ಲ. ಸೊ ಪ್ಲೀಸ್ ಬೇಕ್ರಿ ಐಟಮ್ಸ್ನ ಅವಾಯ್ಡ್ ಮಾಡಿ, ಯಾಕಂದರೆ ಬೇಕ್ರಿ ಐಟಮ್ಸ್ ಜಾಸ್ತಿ ಯಾರು ತಿಂತಾರೋ ನೀವು ಅಬ್ಸರ್ವ್ ಮಾಡಿ, ಅವ್ರು ಹೆವಿ ವೆಯ್ಟ್ ಇರ್ತಾರೆ. ಬೇಕ್ರಿ ಐಟಮ್ಸ್ನ ಅವಾಯ್ಡ್ ಮಾಡಿ, ಅದರಲ್ಲೂ ವೈಟ್ ಬ್ರೆಡ್ನ ಅವಾಯ್ಡ್ ಮಾಡಿ. ಕೆಲವರು ಕಾಮನ್ನಾಗಿ ವೈಟ್ ಬ್ರೆಡ್ ತೊಗೋತೀವಿ ಕಾಫಿಯಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ, ಹಾಗೆ ಟೈಮ್ ಪಾಸಿಗೆ ತಿನ್ನೋದಕ್ಕೆ ಅಂತ. ವೈಟ್ ಬ್ರೆಡ್ಡಲ್ಲಿ ಆಮೇಲೆ ಬೇಕ್ರಿ ಐಟಮ್ಸಲ್ಲಿ ತುಂಬ ಜಾಸ್ತಿ ಕ್ಯಾಲರೀಸ್ ಇರುತ್ತೆ, ತುಂಬ ಜಾಸ್ತಿ ಫ್ಯಾಟ್ ಇರುತ್ತೆ. ಅದು ತಿನ್ನೋದ್ರಿಂದ ಇಮಿಡಿಯೇಟ್ಲಾಗಿ ತುಂಬ ಬೇಗ ವೇಟ್ನ ಗೇನ್ ಮಾಡ್ಬೋದು. ನೀವು ವೇಟ್ ಲಾಸ್ ಮಾಡೋ ಹಾಗಿದ್ರೆ ಬೇಕ್ರಿ ಐಟಮ್ಸ್ನ ಫುಲ್ ಕಂಪ್ಲೀಟ್ಲಿ ಕಟ್ ಮಾಡಿ. ಡಯಟಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡುವಂತಹ ಫುಡ್ನ ಊಟ ಮಾಡಿ, ಆಮೇಲೆ ವಿಟಮಿನ್ ಸಿ ಇರೋದನ್ನ ಕೂಡ ಇನ್ಕ್ಲೂಡ್ ಮಾಡಿ. ಯಾಕಂದ್ರೆ ವಿಟಮಿನ್ ಸಿ ಇರೋ ಯಾವುದೇ ಫುಡ್ ಆಗಲಿ ನಿಮ್ಗೆ ವೇಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಪೈನಾಪಲ್ಸ್ನಲ್ಲಿ ವಿಟಮಿನ್ ಸಿ ಇರುತ್ತೆ, ಗ್ರೀನ್ ಟೀಯಲ್ಲಿದೆ. ಸೊ ನೋಡಿ, ಚೆಕ್ ಮಾಡ್ಕೊಳ್ಳಿ ನನಗೆ, ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಫುಡ್ಡಲ್ಲಿ ಯಾವ್ಯಾವ ವಿಟಮಿನ್ಸ್ ಇದೆ ಅಂತ ನನ್ನ ಜೊತೆ ಶೇರ್ ಮಾಡ್ತೀನಿ. ಆದರೆ ವಿಟಮಿನ್ ಸಿ ವೇಟ್ ಲಾಸ್ ಮಾಡೋದಕ್ಕೆ ತುಂಬ ಒಳ್ಳೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ ಇರೋ ಫುಡ್ನ ಜಾಸ್ತಿ ಚೆಕ್ ಮಾಡಿ ಊಟ ಮಾಡಿ, ಆಮೇಲೆ ನಿಮ್ಮ ಮೆಟಬಾಲಿಸಮ್ ರೇಟ್ ಜಾಸ್ತಿ ಮಾಡ್ಕೊಳ್ಳಿ. ಗಾಯ್ಸ್, ಈಗ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆದಾಗೆಲ್ಲ ಮೆಟಬಾಲಿಸಮ್ ರೇಟ್ ಇಂಪ್ರೂವ್ ಆಗುತ್ತೆ. ಮೆಟಬಾಲಿಸಮ್ ರೇಟ್ ಚೆನ್ನಾಗಾದಾಗೆಲ್ಲ ನಮ್ಮ ವೇಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರ್ಯಾರಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇದೆಯೋ, ಮೆಟಬಾಲಿಸಮ್ ಕಡಿಮೆ ಇದೆಯೋ, ಅವರಲ್ಲಿ ವೇಟ್ ಗೇನ್ ಆಗೋ ಸಮಸ್ಯೆ ಜಾಸ್ತಿ ಇರುತ್ತೆ.
ನೀವು ನೋಡ್ಬೋದು ತುಂಬಾ ಜನ ಸಾಕಷ್ಟು ತಿಂತಾ ಇರ್ತಾರೆ, ಆದರೂ ಸಣ್ಣ ಇರ್ತಾರೆ. ಏನಕ್ಕೆ ಅಂದರೆ ಅವರಲ್ಲಿ ಮೆಟಬಾಲಿಸಮ್ ರೇಟ್ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಾಗ್ತಾ ಇರುತ್ತೆ. ಇನ್ನು ಕೆಲವರು ಸ್ವಲ್ಪ ಜಸ್ಟ್ ಒಂದು ಬಿಸ್ಕೆಟ್ ತಿನ್ನೋ ಹಾಗಿಲ್ಲ ದಪ್ಪ ಆಗ್ತೀವಿ, ಜಸ್ಟ್ ಒಂದು ಪಿಂಚಷ್ಟು ಒಂದು ಸ್ವೀಟ್ ತಿನ್ನೋ ಹಾಗಿಲ್ಲ ದಪ್ಪ ಆಗ್ತೀವಿ. ಏನಕ್ಕೆ ಅಂದರೆ ಡೈಜೆಷನ್ ಕೂಡ ಸರಿಗಾಗ್ತಾ ಇರಲ್ಲ, ಮೆಟಬಾಲಿಸಮ್ ರೇಟ್ ಕಡಿಮೆ ಇರುತ್ತೆ. ಸೊ ಆದಷ್ಟು ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗೋದನ್ನು, ಅದನ್ನು ನಾವು ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ಳೋ ಫುಡ್ನ ನಾವು ಆದಷ್ಟು ನಾವು ತಿನ್ನಬೇಕಾಗುತ್ತೆ. ಈಗ ಡಿಟಾಕ್ಸ್ ಡ್ರಿಂಕ್ ಕುಡೀರಿ, ಅದರಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಆಗುವಂಥ ಪ್ರಾಪರ್ಟೀಸ್ ಇರುತ್ತೆ. ನಾನು ಕೂಡ ಕೆಲವು ಶೇರ್ ಮಾಡಿದ್ದೀನಿ, ಇನ್ನು ಮುಂದೆ ಫ್ಯೂಚರ್ ವೀಡಿಯೋಸಲ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಡಯೆಟ್ನಲ್ಲಿ ಗ್ರೀನ್ ಟೀನ ಇಂಪ್ರೂವ್ ಮಾಡಿ, ಅಂದರೆ ಗ್ರೀನ್ ಟೀನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಗ್ರೀನ್ ಟೀ ಆಮೇಲೆ ಗ್ರೀನ್ ಕಾಫಿ, ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ, ಮೆಟಬಾಲಿಸಮ್ ಇಂಪ್ರೂವ್ ಮಾಡುತ್ತೆ, ಇದರಿಂದ ವೇಟ್ ಲಾಸ್ ಆಗೋಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ವೇಟ್ ಲಾಸ್ನಲ್ಲಿ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಜಾಸ್ತಿನೇ ನಾವು ವೇಟ್ ಲಾಸ್ ಮಾಡ್ಬೋದು. ಈಗ ಡಯೆಟ್ ಜೊತೆಗೆ ಡಿಟಾಕ್ಸ್ ಡ್ರಿಂಕ್ ಜೊತೆಗೆ ಆಮೇಲೆ ಎಕ್ಸಸೈಸ್ ಮಾಡೋದ್ರಿಂದ ತುಂಬ 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 ಹೆಲ್ಪ್ ಮಾಡುತ್ತೆ ವೇಟ್ ಲಾಸ್ ಮಾಡೋದಕ್ಕೆ. ಆದಷ್ಟು ಎಕ್ಸಸೈಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ವಾ, ಆದಷ್ಟು ದಿನಕ್ಕೆ ಅಟ್ಲೀಸ್ಟ್ 200 ಸ್ಟೆಪ್ಸ್ ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. 200 steps, ಆಮೇಲೆ 300, 400, 500 ಹಾಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ. ನಿಮ್ಮ ಲೆಗ್ ಪೇನ್ ಆಗಲಿಲ್ಲ ಅಂದರೆ ಇನ್ನೂ ಜಾಸ್ತಿ ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ. ಅಥವಾ ಹೊರಗಡೆ ವಾಕಿಂಗ್ ಮಾಡೋಕ್ಕಾಗಲಿವಾ, ಮನೆಯಲ್ಲಿ ಫ್ರಂಟ್ ಡೋರಿಂದ ಬ್ಯಾಕ್ ಡೋರ್ವರೆಗೂ ವಾಕಿಂಗ್ ಮಾಡಿ, ಅಥವಾ ಮನೆಯಲ್ಲೇ ಸುತ್ತ ವಾಕಿಂಗ್ ಮಾಡಿ. ದೊಡ್ಡ ಕಾಂಪೌಂಡ್ ಇದ್ದರೆ ಕಾಂಪೌಂಡಲ್ಲಿ ವಾಕಿಂಗ್ ಮಾಡಿ. ಮನೆ ಮುಂದೆ ರೋಡ್ ಇರುತ್ತೆ, ಒಂದು ರೋಡಿಂದ ಇನ್ನೊಂದು ರೋಡಿಗೆ ವಾಕಿಂಗ್ ಮಾಡಿ. ಹೇಗೋ ಒಂದು ಒಟ್ಟಿನಲ್ಲಿ ಪ್ಲೀಸ್ ವಾಕಿಂಗ್ ಮಾಡಿ. ಊಟ ಆದ ತಕ್ಷಣ ಕುತ್ಕೊಳಕ್ಕೆ ಹೋಗಬೇಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ. ಆಮೇಲೆ ಆದಷ್ಟು ಎಕ್ಸಸೈಸ್ನ ಮಾರ್ನಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಮಾರ್ನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ವೇಟ್ ಲಾಸ್ ತುಂಬ ಬೇಗ ಆಗುತ್ತೆ. ಈವ್ನಿಂಗ್ ನೀವು ಎಕ್ಸಸೈಸ್ ಮಾಡ್ತೀನಿ ಅಂದರೆ ವೇಟ್ ಲಾಸ್ ಆಗುತ್ತೆ, ಆದರೆ ಅದು ಸ್ವಲ್ಪ ಲೇಟಾಗಿ ಆಗುತ್ತೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 times ಕೂಡ ಮಾಡ್ತೀನಿ ಅಂದರೆ ದಿ ಬೆಸ್ಟ್, ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಜಂಕ್ ಫುಡ್, ಆಯಿಲಿ ಫುಡ್ ಇವೆಲ್ಲ ಅವಾಯ್ಡ್ ಮಾಡಿ. ಆಯಿಲಿ ಫುಡ್, ಜಂಕ್ ಫುಡ್, ಸ್ವೀಟ್ಸ್, ಸಾಲ್ಟ್ ಇದೆಲ್ಲ ತಿನ್ನೋದ್ರಿಂದ 100-200% ಗ್ಯಾರಂಟಿ ಹೇಳ್ತೀನಿ ವೇಟ್ ಗೇನ್, ಅದರಲ್ಲೂ ಓವರ್ ವೇಟ್ ಗೇನ್ ಆಗೋದಂತೂ ಡೆಫಿನೆಟ್ಲಿ ಪಕ್ಕಾ ನಿಜ. ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ, ಹೆಲ್ದಿಯಾಗಿ ಊಟ ಮಾಡಿ, ಡಯಟ್ ಮಾಡಿ, ಡಯಟ್ ಅಂದರೆ ಹೆಲ್ದಿ ಡಯಟ್, ಆ್ಯಂಡ್ ಎಕ್ಸಸೈಸ್ ಮಾಡಿ ನಿಮ್ಮ ವೇಟ್ನ ಲೂಸ್ ಮಾಡ್ಕೊಳ್ಳಿ, ಹಾಗೂ ಸ್ಲಿಮ್ ಆ್ಯಂಡ್ ಫಿಟ್ ಆಗಿ ಬ್ಯೂಟಿಫುಲ್ ಆಗಿ. ನಾನು ಹೇಳೋ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಟಿಪ್ಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತು ಇವತ್ತಿಗೆ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಂ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾನೆ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ. ಹಾಗೂ ನೀವು ಈ ಟಿಪ್ಸಿಂದ ಹಾಗೂ ನನ್ನ ವಿಡಿಯೋಸಿಂದ ಜಾಸ್ತಿ ಜಾಸ್ತಿ ಬೆನಿಫಿಟ್ಸ್ನ ಪಡ್ಕೋತಾ ಹೋಗಿ. ಓಕೆ ಗಾಯ್ಸ್, ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಮಿಡೀಸ್ ಜೊತೆಲಿ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಫಿಟ್ ಆಗಿರಿ, ಬ್ಯೂಟಿಫುಲ್ ಆಗಿರಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಬಾಯ್.